ಹದಿನೈದು ವರ್ಷಗಳಿಂದ ಈ ಆಗಿನದೇವನ ಹೊಟ್ಟೆಯಲ್ಲಿ ಉರಿತಿರುವ ಸೇಡಿನ ಕೆಂಡ ನಂದುತ್ತದೆ. ಈ ಆಗಿನದೇವನ ಕೆಲಸಕ್ಕೆ ಯಾವನಾದರೂ ಕೊಂಡ ಪೋಕರಿನ ನಮಗ ಆಟ ಬಂದರೆ ಅವರನ್ನು ಹಸಿ ಮಾಂಸದ ಕೊರೆ ಹರಿದು ತಿಂದಂತೆ ತಿಂದು ತೇಗಿದಾಗಲೇ ನಾನು ಮಾಡಿದ ಪ್ರತಿಜ್ಞೆ ಪೂರ್ತಿಯಾಗುತ್ತದೆ. ಕಲಾಮಲ ಬೇಗ ಪತ್ತೆ ಹಚ್ಚಲೇ ಮಾತಾಪಿತ್ರನ ಕೊಂಡ ಕೊಪ್ಪಿದ ಕೊಂಡಿಗಳು ಯಾರೆಂದು ನಾನು ಕಾರಣ ಬಿಟ್ಟು ಗಾಡಿಗೆ ಹೋಗಿ ಅವ್ರು ಯಾರಂತ ಹುಡುಗಿ ಪಾತ್ಯ ಹಚ್ಚೆ ಅವ್ರಿಗೆ ತಿನ್ನುತ್ತೇವೆ. ಅವರ ಹಸಿ ಮಾಂಸದ ಮೂರ್ತಿ ಅಷ್ಟೇ ಅಲ್ಲ ಕಲಾ, ಅವರನ್ನು ಅನುಹಾರಕ್ಕೆ ಕತ್ತರಿಸಿ ಅವರ ಬಿಸಿಲಾಗಲೇಬೇಕು. ಸರಿ, ನಮ್ಮ ಕೆಲಸಕ್ಕೆ ಯಾವನಾದರೂ ಆತಂಕ ಮಾಡಿದರೆ ಅವನಲ್ಲಿ ಮಾಡಿ ನಮ್ಮ ಕೆಲಸವನ್ನು ಚೆಕ್ ಮಾಡಿಕೊಂಡು ಬರುತ್ತೆ. ಶಾಬಾಷ್ ಮಲ ಶಾಬಾಷ್, ನೀ ಮಾತ ನಿಯತ್ತಿನ ಬಲಗೈ ಬಂಡರು ಈ ಆಗಿನ ದೇವರ ಗುಂಪಿನಲ್ಲಿದ್ದರೆ ಚೌಕಿಯನ್ನೇ ಚದುರಿಸಿ ತೇಜ ಪುಂಜವನ್ನು ಆರಿಸಿ ಹಾರಿದು ಹಾತಿಗೆ ಹಾಕುವೆ ನಮಗೆದುರಾದ ವೈರಿಗಳ ಶಿರವನ್ನು. ಒಂದು ವೇಳೆ ಕೆಟ್ಟವನೆಂದು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಬೇರಾಗುವ ಸೂರ್ಯನಾಗೆ ಹೊಡಿಕೆ ಹೋಗಿದ್ದು ಬಿಡು. ಈ ಕಲ್ಲಮಲ್ಲ ಎಂಬ ಅವಳಿ ಸೋದರ ನಿಮ್ಮ ಜೊತೆ ಇರುವಾಗ ನೀವು ಯಾವ ಕೆಲಸಕ್ಕಾಯಕರು ನಮ್ಮ ನೀವು ಯಾವ ಕೆಲಸಕ್ಕಾಯಕರು ನಮ್ಮ ಪ್ರಾಣವನ್ನು ಲಭಿಸಿದೆ ಹೋರಾಡಿಕೆ ಮೇಚಿದೆ. ಕಲ್ಲ ಮೇಚಿದೆ ನಿನ್ನ ಎದಗಾರಿಕೆಯ ಕಂಡು ಮಾಜಿಗೆ ಹೇಗೆ ಮುಂದೆ ನೀವು ಆ ತಾಳ ಈ ತಾಳ ಪಾತಾಳದಲ್ಲಿ ಅಡಗಿ ಕುಳಿತಿದ್ದರೂ ನಿಮ್ಮ ಹೊಡ ಊರ ತೆಗೆದು ನಿಮ್ಮ ಒಂದೊಂದು ಅಂಗಗಳನ್ನು ವಿಂಗಡಿಸಿ ನರಕದ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅವತಾರದ ಆಗಿನ ದೇವನೇ ಅಲ್ಲ. ಯಾರೋ ನೀವು ನಮ್ಮ ದನಿ ಅಗ್ನಿದೇವನ ಅಪ್ಪಣೆ ಇಲ್ಲದೆ ನಮ್ಮ ಅಟ್ಟಕ್ಕೆ ಬರಲು ಎಷ್ಟು ಧೈರ್ಯ ನಿಮಗೆ? ಎಲ್ಲಿಂದ ಸುಮ್ಮನೆ ಹೋಗುತ್ತೀರೋ ಇಲ್ಲ ಸಾಯಿಸ್ತಿರೋ? ನಿಮ್ಮ ದನಿ ಅಗ್ನಿದೇವರಿಂದ ನಮಗೊಂದು ಕೆಲಸ ಸಣ್ಣ ಕೆಲಸ ಸಹಾಯ ಆಗ್ಬೇಕಾಯ್ತು. ಸಹಾಯ ಸಹಕಾರ ಬೀಳಿ ಮೂವತ್ತರು ನೀವು ಯಾರು ರೂಪಗಳೇ ಇರದಿದ್ದರೆ ನಿಮ್ಮ ದಯವಿಟ್ಟು ಕೆಳಗಿಳಿಸ್ರಿ. ನಿಮ್ಮ ಪಿಸ್ತೋಲ ನಿಮ್ಮ ಬಂದೂಕು ಪಿಸ್ತೋಲ್ ದಯವಿಟ್ಟು ಕೆಳಗಿಸ ಅಗ್ನಿದೇವರೇ. ನೋಡಿ ಅಗ್ನಿದೇವರೇ, ಇವರು ನಮ್ಮೂರಿನ ಹಿರಿ ಗೌಡ್ರು ದೇಸಾಯಿ ಗೌಡ್ರು ಅಂತ. ಇನ್ನ ಈ ದೇಸಾಯಿ ಗೌಡ್ರು ಸುರೇಂದ್ರ ಪಾಟೀಲ್ ಅಂತ. ಮತ್ತೆ ನಾನು ಯಾರು ಕೇಳ್ರಿ, ಇವರು ಗುಮ್ಮಾತ್ರ ಬವಲಾದಂತ ಗುಂಪು ಕಟ್ಟಿಕೊಂಡು ದೊಡ್ಡ ಮಾಡಲು ಸಿದ್ಧರಾಗಿ ಬಂದಂತೆ. ಈ ಸಿಂಹದ ಮರಿ ಆಗಿದೆ ಅವನ ದೊಡ್ಡನೆ ಮುಂಚೆ ದೊಡ್ಡ ಮಾತುಗಳೇ ಕಾಲಿನ ರಾಜ ನಡೆಸಿಕೊಂಡಿರುವ ಈ ಸಿಂಹದ ಮರಿ ಗೊಯಗ ಬಂದ ಕಾರಣ ನೋಡಿ ಅಗ್ನಿದೇವ, ನೀನು ನಮ್ಮಲ್ಲಿಗೆ ಸಣ್ಣಾಗಿ ಕೈ ಜೋಡಿಸಿದರೆ ಹಣದ ಮನೆಯನ್ನೇ ಅರಸಿ ಕಟ್ಟಿಸಿ ಸಂಪತ್ತಿನ ಸಾಮ್ರಾಜ್ಯವನ್ನು ಸ್ಥಾಪಿಸಬಹುದು. ನಾವಿಬ್ಬರು ನಡೆಯಬಹುದು, ನಾವಿಬ್ಬರು ಈ ಜಗದಲ್ಲಿ. ನೋಡಿ ನೋಡೇ, ಹಣ ಅಂತಸ್ತಿನ ಆಸೆ ನನಗಿದ್ದರೆ ಭೋಜನ ತರಕ್ಕೆ ಹಣ ಬೆಳೆಸಿ ಕುಬೇರನಾಗಿ ಮರೆಯುತ್ತಿದ್ದೆ. ಬಟ್ ನನ್ನ ಗುರಿಯೇ ಬೇರೆ ಇದೆ. ನಾನು ನಿಂದೇನಾಗಬೇಕು ನೇರವಾಗಿ ಹೇಳಿ. ನಮ್ಮ ಪ್ರತಿ ಒಂದು ಕೆಲಸಕ್ಕೆ ಮಾಡಬೇಕೆಂದು ನೀವು ಮಾಡಲೇಬೇಕು. ಆದ್ದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ
ನನ್ನ ಕೆಲಸ ನೀನು ಮಾಡಿದರೆ ಅಂತಲ್ಲ ಕೊಡುತ್ತೇನೆ. ಆಯ್ತು, ಕೆಲಸ ಮುಗಿದ ನಂತರ ಕೇಳಿ ಕೊಡುತ್ತೇನೆ. ನಾನು ಕೊಲೆ ಮಾಡಬೇಕು ಆಜ್ಞೆ ಬಾರದ ಕೊಟ್ಟರೆ ನಾಳೆ ಸೂರ್ಯೋದಯವಾಗಿ ಸೂರ್ಯಾಸ್ತವಾದದೊಳಗೆ ನಿಮಗೆ ಅದು ರಾಜ ವಾಯುವಿ ಹಣ ಗಗನದಲ್ಲ ಹಾರುತ್ತಿರುತ್ತದೆ. ಕವ ಕೆಲವು ಹೆಸರನ್ನು ಈ ಕೆಲಸವನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗಾಗಿ ಮಾಡಿ ಮುಗಿಸುತ್ತೇನೆ. ತಾವಿನ್ನ ಹೊರಡಬಹುದು. ಹಾಗಾದರೆ ಅಗ್ನಿದೇವ ನಾವಿನ್ನ ಬರುತ್ತೇನೆ. ಮನದಲ್ಲಿ ನೀಡಿದ ಮಾತಿಗೆ ನಾನು ಈ ಕೆಲಸಕ್ಕೆ ಒಪ್ಪಿಕೊಂಡೆ. ಆದರೆ ಒಂದು ಮಾತು ಮಾತ್ರ ಸಾಧ್ಯ. ಅದೇ ಯಾವ ಸತ್ಯದಡಿ ಈ ಆಗಿರಿದವನ ಅಂತರಾಳಕ್ಕೆ ಅನಿಸಿಕೆ ಪ್ರಕಾರ ಆ ದೇಸಾಯಿಗವನಾಗಿರಲಿ ದೊಡ್ಡ ಗವರ್ನರೇ ಆಗಿರಲಿ ಓಟೆ ಆಗಿ ಈ ಭೂತದ ಲೋಕದಲ್ಲಿ ಯಾರೇ ಆಗಿರಲಿ ಅವರನ್ನು ಈ ಭೂತಾಯಿ ಮಡಿಯುವುದಿಲ್ಲ. ಕಳಿಸೋದೆ ಈ ಆಗಿರಿದೇವನ ಬಲವಾದ ಗುರೆ. ಕಲಾಮಲ ನಡೆಯಿರಿ, ಹಿಂದೆ ಪ್ರಯಾಣ ಬೆಳೆಸೋಣ. ದಾಂಡು ದೊರಬಾರದ ಹುಲಿಗಳಾಗಿ ತರೆಯಲ್ಲಿ ನರಿಯುತ್ತಿರುವ ಸ್ವಾಕಿನ ಶ್ರೀಮಂತರ ಸ್ವಾಕ್ಕನಡಗಿಸಿ ದಾರ್ಪ ನಟ್ಟಿನ ಸರ್ಪಗಳಾಗಿ ಬಾಗಿ ಹೋಗೋಣ. ಚಿತ್ತಾರ ನೋಡಿ ಮಾರಾಗ ಹತ್ತಾರ
ಬಗಲಿಗೆ ಬ್ಯಾಗ ನಷ್ಟದ ಬರುತ್ತೀರ ಮೋಗ ಸಾಲಗ ಮಾಡಕ್ಕೆ ಸೋಗ ಮಸ್ತಯ್ಯಪ್ಪ ಜವಾನ